ಹಾಗಾಗಿ ನೀವು ಸುಪ್ರೀಂ ಕೋರ್ಟ್ ಎದುರುಕೊಂಡು ಇಲ್ಲ ಕಾವೇರಿ ಪ್ರಾಧಿಕಾರಕ್ಕೆ ಎದುರುಕೊಂಡು ನೀರು ಕೊಟ್ಟರೆ ಜನ ನಾವು ಬೀದಿಗಿಳಿತೀವಿ ಕಾನೂನನ್ನ ಕೈಗೆತ್ತುತ್ತೀವಿ ಇಡೀ ನಾಡಿನಲ್ಲಿ ಏನಾಗುತ್ತೆ ಅನ್ನೋದನ್ನ ನೀವು ನಿಮ್ಮ ಸರ್ಕಾರ ನೋಡಬೇಕಾಗುತ್ತೆ ನಮ್ಮನ್ನೆಲ್ಲ ತಗೊಂಡೋಗಿ ಜೈಲಿಗೆ ಹೋಗಿ ಜೈಲಿಗೆ ತಗೊಂಡೋಗಿ ಇಟ್ಟರು ಸರಿ ನಾವು ನಮ್ಮ ಹೋರಾಟವನ್ನು ಕಾನೂನನ್ನು ವಿರೋಧಿಸಿ ಧಿಕ್ಕರಿಸಿ ಮಾಡೋದಕ್ಕೆ ಇವತ್ತಿನಿಂದ ಬೀದಿಗೆ ಇಳಿತೀವಿ ಯಾಕೆ ಸರ್ ಪದೇ ಪದೇ ಹಾಗಾಗಿ ನೀವು ಸುಪ್ರೀಂ ಕೋರ್ಟ್ ಎದುರುಕೊಂಡು ಇಲ್ಲ ಕಾವೇರಿ ಪ್ರಾಧಿಕಾರಕ್ಕೆ ಎದುರುಕೊಂಡು ನೀರು ಕೊಟ್ಟರೆ ಜನ ನಾವು ಬೀದಿಗಿಳಿತೀವಿ ಕಾನೂನನ್ನ ಕೈಗೆತ್ತುತ್ತೀವಿ ಇಡೀ ನಾಡಿನಲ್ಲಿ ಏನಾಗುತ್ತೆ ಅನ್ನೋದನ್ನ ನೀವು ನಿಮ್ಮ ಸರ್ಕಾರ ನೋಡಬೇಕಾಗತ್ತೆ ನಮ್ಮನ್ನೆಲ್ಲ ತಗೊಂಡೋಗಿ ಜೈಲಿಗೆ ಹೋಗಿ ಜೈಲಿಗೆ ತಗೊಂಡೋಗಿ ಇಟ್ಟರು ಸರಿ ನಾವು ನಮ್ಮ ಹೋರಾಟವನ್ನು ಕಾನೂನನ್ನ ವಿರೋಧಿಸಿ ಧಿಕ್ಕರಿಸಿ ಮಾಡೋದಕ್ಕೆ ಇವತ್ತಿನಿಂದ ಬೀದಿಗೆ ಇಳಿತೀವಿ ಯಾಕೆ ಸರ್ ಪದೇ ಪದೇ